ನಮಸ್ಕಾರ ವೀಕ್ಷಕರೇ, ಕೆಕೆ2 ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಜಾತ್ಯತೀತ ಜನತಾದಳದ ಪಕ್ಷದ ಟಿಕೆಟ್ ಅನ್ನು ಅಲ್ಪಸಂಖ್ಯಾತ ಮುಖಂಡರಾದ ಹಾಗೂ ಜಾತ್ಯತೀತ ಜನತಾದಳ ಜಯವರಿಗೆ ನಗರ ಘಟಕದ ಅಧ್ಯಕ್ಷರಾದ ಮೊಹಮ್ಮದ್ ರೌಫ್ ಹವಾಲ್ದಾರ್ ಅವರಿಗೆ ಟಿಕೆಟ್ ನೀಡಬೇಕು ಅಂತ ಒತ್ತಾಯಿಸಿ ಜೆಡಿಎಸ್ ನಿಯೋಗವೊಂದು ಜಯವರ್ಗಿಯಿಂದ ಕಳೆದ ಗುರುವಾರ ಬೆಂಗಳೂರಿನಲ್ಲಿ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವ ಸಿಎಂ ಇಬ್ರಾಹಿಂ ಅವರಿಗೂ ಹಾಗೂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೂ ಭೇಟಿಯಾಗಿ ಶನಿವಾರ ಮರಳಿ ಜಯವರ್ಗೆ ಬಂದು ಈ ಸಂದರ್ಭದಲ್ಲಿ ಮಾತನಾಡಿದ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷರಾದ ಎಸ್ಎಸ್ ಸಲ್ಗರ್ ಅವರು 2018ರಲ್ಲಿ ಚುನಾವಣೆ ನಂತರ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಒಂದು ಕಾರ್ಯಚಟುವಟಿಕೆ ಕುಂಠಿತವಾಗಿದೆ. ಜಯವರ್ಗೆ ಮತಕ್ಷೇತ್ರದಲ್ಲಿ ಎರಡನೇ ಅತಿ ದೊಡ್ಡ ಸಮುದಾಯ ಮುಸ್ಲಿಂ ಸಮುದಾಯವಾಗಿದೆ. ನಗರ ಘಟಕದ ಅಧ್ಯಕ್ಷ ರೌಫ್ ಹವಾಲ್ದಾರ್ ಅವರಿಗೆ ಟಿಕೆಟ್ ನೀಡಿದ್ರೆ ತಾಲೂಕಿನಲ್ಲಿ ಪಕ್ಷದ ಕಚೇರಿ ತೆರೆದು ಪಕ್ಷ ಸಂಘಟನೆ ಮಾಡುತ್ತೇವೆ ಅಂತ ವರಿಷ್ಠರಿಗೆ ತಿಳಿಸಿದ್ದೇವೆ. ವರಿಷ್ಠರು ನಮ್ಮ ಅಭಿಪ್ರಾಯಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಜಯವರ್ಗಿ ನಗರ ಘಟಕದ ಅಧ್ಯಕ್ಷ ರೌಫ್ ಹವಾಲ್ದಾರ್ ಕೂಡ ಮಾತನಾಡಿದ್ರು. ನಾನು ಪಕ್ಷದಲ್ಲಿ ಸುಮಾರು ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿದಿದ್ದು ಎಲ್ಲ ಜಾತಿ ಸಮುದಾಯದ ಬೆಂಬಲ ನನಗಿದೆ. ವರಿಷ್ಠರು ನನಗೆ ಟಿಕೆಟ್ ಕೊಡ್ತಾರೆ ಎಂಬ ಭರವಸೆಯೂ ಕೂಡ ನನಗಿದೆ. ವರಿಷ್ಠರು ಟಿಕೆಟ್ ಕೊಟ್ಟರೆ ನನ್ನ ಗೆಲುವು ಖಚಿತ. ಒಂದು ವೇಳೆ ಟಿಕೆಟ್ ಕೊಡದೇ ಇದ್ರೆ ಪಕ್ಷದ ವರಿಷ್ಠರ ನಿರ್ಧಾರಕ್ಕೆ ಬದ್ಧನಾಗಿರುವೆ. ಪಕ್ಷದ ಗೆಲುವಿಗಾಗಿ ಕೆಲಸ ಮಾಡುತ್ತೇನೆ ಅಂತ ಹೇಳಿದ್ರು. ಸಂದರ್ಭದಲ್ಲಿ ಮುಕ್ಬುಲ್ ಪಟೇಲ್, ಮಲ್ಲಾಬಾದ್ ಇಮ್ರಾನ್ ಇಮಾನ್ದಾರ್, ಶಬೀರ್ ಇನಾಮ್ದಾರ್, ಬಬ್ಲು ಇನಾಮ್ದಾರ್, ಮಹಿಬೂಬ್ ಗುತ್ತೇದಾರ್, ಮುಖೀದ್ ಗುತ್ತೇದಾರ್, ಅಪರೋಜಿ ಪಟೇಲ್, ಅಬ್ದುಲ್ ರಹೀಂ ಮೌಲಿ ಸಾಬ್ ಸೇರಿದಂತೆ ಮುಂತಾದ ಜೆಡಿಎಸ್ನ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಮುನ್ನ ಕೆಕೆ2 ನ್ಯೂಸ್ ಜಯವರ್ಗಿ. ಸಮಾಜ ಅದೇ ರೀತಿಯಿಂದ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಯವರಿಗೆ ಸಿ ಎಂ ಇಬ್ರಾಹಿಂ ಸಾಹೇಬರಿಗೆ ನಾವು ಮನವಿ ಮಾಡಿಕೊಂಡಿದ್ದೇವೆ. ಜಯವರ್ಗಿಯ ಇತಿಹಾಸದಲ್ಲಿ ಇವತ್ತು ನಮ್ಮ ಮುಸ್ಲಿಂ ಸಮಾಜದ ಯುವಕರನ್ನು ಕಣಕ್ಕಿಳಿಸಿ ಇವತ್ತು ನಮ್ಮ ಜನತಾದಳ ಅಭ್ಯರ್ಥಿ ಅಂತ ಘೋಷಣೆ ಮಾಡಬೇಕಂತ ತಿಳ್ಕೊಂಡು ನಾವು ಇಬ್ಬರು ನಾಯಕರಿಗೆ ನಾವು ಮನವಿ ಮಾಡಿಕೊಂಡಿದ್ದೇವೆ. ಈಗಾಗಲೇ ಆ ನಿಯೋಗ ಬೆಟ್ಟಿಂಗ್ ಮಾಡಿಕೊಡ್ತಕ್ಕ ಸಂದರ್ಭದಲ್ಲಿ ಸನ್ಮಾನ್ಯ ಇಬ್ರಾಹಿಂ ಸಾಹೇಬರು ಕೂಡ ಇವತ್ತು ಸನ್ಮಾನ್ಯ ದೇವೇಗೌಡರಿಗೆ ಕುಮಾರ ಅಣ್ಣವರಿಗೆ ಇವತ್ತು ಹೈಕಮಾಂಡ್ಗೆ ಒತ್ತಡ ಹಾಕಿ ಯಾವುದೇ ಕಾರಣಕ್ಕೆ ಜಯವರ್ಗಿಯ ಮುಸ್ಲಿಂ ಅಭ್ಯರ್ಥಿನ ಕಣಕ್ಕಿಳಿಸುವ ನಿಟ್ಟಿನಲ್ಲಿ ನಿಮಗೆ ಬೆಂಬಲ ಕೊಡ್ತೀವಿ ಎಂಬ ಮಾತನ್ನು ಕೂಡ ಅವರು ನಮಗೆ ಮಾತು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಜೆ ಪಿ ಭವನದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರ ಅಣ್ಣವರಿಗೆ ಭೇಟಿಯಾಗಿ ಅವರಿಗೂ ಕೂಡ ನಾವು ವಿನಂತಿ ಮಾಡಿಕೊಂಡಿದ್ದೇವೆ. ಜಯವರ್ಗಿಯ ಒಬ್ಬ ಮುಸ್ಲಿಂ ಅಭ್ಯರ್ಥಿ ಯುವಕ ನಮ್ಮ ಜಯವರ್ಗಿ 2023ರ ಜಯವರ್ಗಿ ವಿಧಾನಸಭಾ ಮತಕ್ಷೇತ್ರದಿಂದ ಜಯವರ್ಗಿಯ ಸ್ಥಳೀಯ ಅಭ್ಯರ್ಥಿಯ ಮುಸ್ಲಿಂ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ದೃಷ್ಟಿಯಿಂದ ಜಯವರ್ಗಿಯಿಂದ ಸುಮಾರು 100 ಜನ ಯುವಕರ ಪಡೆ ಬೆಂಗಳೂರಿಗೆ ನಿಯೋಗ ಹೋಗಿದ್ದೆವು. ಬೆಂಗಳೂರಿಗೆ ನಿಯೋಗ ಹೋಗಿ ಪ್ರಪ್ರಥಮದಲ್ಲಿ ನಮ್ಮ ದೇಶದ ಮಾಜಿ ಸಚಿವರು ನಮ್ಮ ಕರ್ನಾಟಕ ಪ್ರದೇಶ ಜನತಾದಳದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಇಬ್ರಾಹಿಂ ಸಾಹೇಬರಿಗೆ, ಅದರಾದ ನಂತರ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯದ ರೈತರ ಹೃದಯವನ್ನು ಗೆದ್ದಿರ್ತಕ್ಕಂಥ 2006 ಮತ್ತು 2018ರಲ್ಲಿ ಈ ಕರ್ನಾಟಕ ರಾಜ್ಯದ ರೈತರಿಗೆ 2 ರೈತರಿಗೆ ಸಾಲ ಮನ್ನಾ ಮಾಡಿರ್ತಕ್ಕಂಥ ಹರಿಕಾರ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ ನಾವು ಭೇಟಿ ಕೊಟ್ಟಾಗ ಆ ಸಂದರ್ಭದಲ್ಲಿ ಇವತ್ತು ನಾವು ಸಿಎಂ ಇಬ್ರಾಹಿಂ ಸಾಹೇಬರಿಗೆ ಮತ್ತು ಸನ್ಮಾನ್ಯ ಕುಮಾರ ಅಣ್ಣವರಿಗೆ ನಾವು ವಿನಂತಿ ಮಾಡಿಕೊಂಡಿದ್ದೇವೆ. ಜಯವರ್ಗಿ ನಗರ ಘಟಕ ಅಧ್ಯಕ್ಷರು, 50ರಿಂದ 100 ಜನ ನಾವು ನಿಯೋಗ ಬೆಂಗಳೂರಿಗೆ ತಗೊಂಡು ಹೋಗಿದ್ದೆವು. ನನ್ನ ಸಲಾಗಿ ಟಿಕೆಟ್ ಬೆಳ್ಳಕ್ಕೆ ಹೋಗಿದ್ದೆವು. ಎಲ್ಲ ಸಮಾಜ ಮತ್ತು ಎಲ್ಲ ನಮ್ಮ ಯುವಕರು ಮತ್ತು ಬೆಂಬಲದಿಂದ ಟಿಕೆಟ್ ಕೇಳಕ್ಕೆ ಹೋಗಿದ್ದೆವು. ಮಾನ್ಯ ಮಾಜಿ ಸಿ ಎಂ ಕುಮಾರಸ್ವಾಮಿ ಅವ್ರನ್ನು ನಮಗೆ ಒಂದು ವಿಶ್ವಾಸ ಕೊಟ್ಟಿದ್ದಾರೆ. ಆನಂತರ ನಮ್ಮ ರಾಜ್ಯದ ಅಧ್ಯಕ್ಷರಾದ ಸಿ ಎಂ ಇಬ್ರಾಹಿಂ ಸಾಹೇಬರು ನಮ್ಮ ಸಮಾಜಕ್ಕೆ ಟಿಕೆಟ್ ಕೊಡ್ತೀವಿ ಅಂತ ಒಂದು ವಿಶ್ವಾಸ ಕೊಟ್ಟಿದ್ದಾರೆ. ಸಾಕು, 2 ಈ ಪಾರ್ಟಿಯಲ್ಲಿ ದುಡಿತಿದ್ದೇನೆ, ಮುಂದೂ ದುಡಿತೀನಿ. ಹೈಕಮಾಂಡ್ ಟಿಕೆಟ್ ಕೊಡದಿದ್ದರೂ ನಾನು ಪಕ್ಷದಲ್ಲಿ ಯಾರಿಗೆ ಟಿಕೆಟ್ ಕೊಡ್ತೀರಿ ಅವ್ರಿಗೆ ನಾವು ಬೆಂಬಲಿಸ್ತೀವಿ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಕೆ2 ನ್ಯೂಸ್.